ಬ್ರಾಹ್ಮಣ ಮತ್ತು ಮೇಕೆ. ಒಂದು ದಿನ ಒಬ್ಬ ಬ್ರಾಹ್ಮಣನು ಪಕ್ಕದ ಹಳ್ಳಿಯಿಂದ ಹಿಂತಿರುಗುತ್ತಿದ್ದ. ಅಷ್ಟರಲ್ಲಿ ಮೂವರು ಹಸಿದ ಕಳ್ಳರು ಅವನನ್ನು ನೋಡುತ್ತಾರೆ. ಈ ಕೊಬ್ಬಿದ ಮೇಕೆಯನ್ನು ನನಗೆ ಕೊಟ್ಟು ಹಳ್ಳಿಯವರು ನನಗೆ ದೊಡ್ಡ ಉಪಕಾರವನ್ನೇ ಮಾಡಿದ್ದಾರೆ. ಎಷ್ಟೊಂದು ಕೊಬ್ಬಿದ ಮೇಕೆ, ಅದರಿಂದ ಭರ್ಜರಿ ಊಟ ಮಾಡಬಹುದು. ಹೇಗಾದ್ರೂ ಮಾಡಿ ಅದನ್ನು ಅವನಿಂದ ಕಸಿದುಕೊಳ್ಳೋಣ. ಅದು ಅಷ್ಟೊಂದು ಕಷ್ಟವಾಗಲಾರದು. ಇಲ್ಲಿ ಕೇಳಿ, ನಾವು ಏನು ಮಾಡಬೇಕೆನ್ನುವುದನ್ನು ನಾನು ಹೇಳುತ್ತೇನೆ. ಮೊದಲನೇ ಕಳ್ಳ ಬ್ರಾಹ್ಮಣನ ಬಳಿಗೆ ಹೋದ. ಓ ಬ್ರಾಹ್ಮಣ, ಒಂದು ನಾಯಿಯನ್ನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೇಗೆ ಅಪವಿತ್ರನಾದೆ? ಮೂರ್ಖ, ನಿನಗೆ ನಾಯಿಗೂ ಮೇಕೆಗೂ ವ್ಯತ್ಯಾಸ ಗೊತ್ತಿಲ್ಲವೇ? ಹೋಗಲಿ ಬಿಡಿ ಸ್ವಾಮಿ, ನಿಮ್ಮ ಇಷ್ಟದಂತೆ ನಾಯಿಯನ್ನೇ ಹೆಗಲಲ್ಲಿ ಹೊತ್ತುಕೊಂಡು ಹೋಗಿ. ನನ್ನ ಕಣ್ಣುಗಳು ಮೋಸ ಹೋದವೇ? ಇಲ್ಲ ಇಲ್ಲ, ಇದು ಖಂಡಿತ ಮೇಕೆಯೇ. ಬ್ರಾಹ್ಮಣ ಸ್ವಲ್ಪ ದೂರ ನಡೆದ. ಆಗ ಎರಡನೆಯ ಕಳ್ಳ ಅವನನ್ನು ನಿಲ್ಲಿಸಿ ಕೇಳಿದ. ಮಹಾಸ್ವಾಮಿ, ಸತ್ತು ಹೋದ ಈ ಕರು ನಿಮಗೆ ಅತ್ಯಂತ ಪ್ರಿಯವಾಗಿರಬೇಕು, ಆದರೂ ನೀವು ಅದನ್ನು ನಿಮ್ಮ ಹೆಗಲ ಮೇಲೆ ಸಾಗಿಸುವುದು ಸರಿಯೇ? ನೀವು ಬ್ರಾಹ್ಮಣರೆನ್ನುವುದು ಮರೆತು ಬಿಟ್ಟಿರಾ? ನಿನಗೇನು ಕುರುಡೆ, ಇದು ಜೀವಂತ ಮೇಕೆ, ಸತ್ತ ಕರು ಅಲ್ಲ ಎನ್ನುವುದು ನಿನಗೆ ಕಾಣುತ್ತಿಲ್ಲವೇ? ದಯವಿಟ್ಟು ಕೋಪ ಮಾಡಿಕೊಳ್ಳಬೇಡಿ ಸ್ವಾಮಿ, ಬಹುಶಃ ನಾನು ಹೇಳುತ್ತಿರುವುದು ತಪ್ಪಿರಬಹುದು. ಏಕೆ ಹೀಗೆ ಆಗುತ್ತಿದೆ? ನಾನು ಹುಚ್ಚನಿರಬಹುದೇ ಅಥವಾ ಅವರೇ? ಬ್ರಾಹ್ಮಣನು ಕೆಲವೇ ಹೆಜ್ಜೆಗಳು ಹಾಕುವಷ್ಟರಲ್ಲಿ ಇನ್ನೊಂದು ಕಳ್ಳ ಅವನನ್ನು ತಡೆದ. ಸ್ವಾಮಿಯವರೇ, ನೀವು ಹೊತ್ತುಕೊಂಡು ಹೋಗುತ್ತಿರುವ ಕಥೆಯನ್ನು ಯಾರಾದರೂ ನೋಡುವ ಮುಂಚೆ ಕೆಳಗೆ ಹಾಕಿ. ಇಲ್ಲ, ಅವರು ಮೂರು ತಪ್ಪಾಗಿರಲು ಸಾಧ್ಯವಿಲ್ಲ. ಅದು ಮೇಕೆಯಲ್ಲ, ಅದು ಆಗಾಗ ಆಕಾರ ಬದಲಾಯಿಸುವ ಭೂತ. ಹಳ್ಳಿ ಜನರ ಈ ಮೋಸಕ್ಕೆ ನಾನು ಹೇಗೆ ಬಲಿಯಾದೆ? ಬ್ರಾಹ್ಮಣನು ಬೇರೇನು ಮಾತನಾಡಲಿಲ್ಲ. ಅವನು ಮೇಕೆಯನ್ನು ಹೆಗಲಿನಿಂದ ಕೆಳಗೆ ಹಾಕಿದ ಮತ್ತು ಅಲ್ಲಿಂದ ಆದಷ್ಟು ವೇಗವಾಗಿ ಓಡಿ ಹೋದ. ಬ್ರಾಹ್ಮಣನನ್ನು ನೋಡಿ ಮೂವರು ಕಳ್ಳರು ನಕ್ಕರು ಮತ್ತು ಮೇಕೆಯ ಔತಣ ನಡೆಸಲು ಸಿದ್ಧರಾದರು. ನೀತಿ: ಇತರರನ್ನು ನಂಬುವ ಮುನ್ನ ನಿನ್ನನ್ನು ನೀನು ನಂಬು.